ಸಿಎಂ ಡಿಸಿಎಂ ಕುರ್ಚಿ ಫೈಟ್ ಮಧ್ಯೆ ಇದೀಗ ರಾಜಕೀಯ ಸಂಚಲನ ಸೃಷ್ಟಿಸ್ತಾ ಇದೆ. ಎಲ್ಲಾ ಕಡೆ ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಮುಂದೆ ಸಿಎಂ ಬದಲಾವಣೆ ಆಗ್ತಾರ? ದೆಹಲಿಗೆ ಹಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಜಿಕೆ ಶಿವಕುಮಾರ್. ಮೂರು ದಿನಗಳ ದೆಹಲಿ ಪ್ರವಾಸಕ್ಕೆ ಹೊರಟಿದ್ದಾರೆ ಸಿಎಂ ಡಿಸಿಎಂ. ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ. ಇದರ ನಡುವೆ ಈಗ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಜೈಲಿನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಿಎಂ ಡಿಸಿಎಂ ಒಂದೇ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ. ವರಿಷ್ಠರ ರಾಜಕೀಯದ ಬಗ್ಗೆ ಮಹತ್ವದ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಬಹಿರಂಗ ಫೈಟ್ ಬಗ್ಗೆ ವರದಿಯನ್ನ ನೀಡಲಿದ್ದಾರೆ ಹೈಕಮಾಂಡ್ಗೆ. ಇದೇ ವೇಳೆ ರಾಜ್ಯದ ನೂತನ ಸಂಸದರ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ನಾಳೆ ಕೇಂದ್ರ ಸಚಿವರು ಹೈಕಮಾಂಡ್ ನಾಯಕರು ಕೂಡ ಭೇಟಿಯಾಗಲಿದ್ದಾರೆ. ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಡಿಸಿಎಂ ಡಿಕೆಶಿ ಬಣ. ಡಿಸಿಎಂ ಹುದ್ದೆ ಕೂಗು ಎಬ್ಬಿಸಿದ್ದ ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ತಿದ್ದಾರ. ಒಳಗೊಳಗೆ ಸಮುದಾಯವಾರು ಡಿಸಿಎಂ ಸ್ಥಾನ ನೀಡಬೇಕು ಅಂತ ಸಿಎಂ ಬಣ ಒಂದು ಕಡೆ ಹೇಳಿಕೆಯನ್ನ ನೀಡಿತ್ತು. ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಡಿಸಿಎಂ ಬಣ ಕೂಡ ಕಾಯ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಡಿ ಕೆ ಶಿ ಬಣ ಹೇಳ್ತಿದ್ರು. ಡಿ ಕೆ ಶಿಯನ್ನ ಸಿಎಂ ಮಾಡಿ 10 ಜನರನ್ನ ಬೇಕಾದ್ರೂ ಡಿಸಿಎಂ ಮಾಡಿ, ಅದರ ಬೆನ್ನಲ್ಲೇ ಡಿ ಕೆ ಶಿಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವರು. ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಇವತ್ತು ಸ್ವಾಮೀಜಿ ನೋಡಿದ್ರೆ ಹೇಳ್ಬಿಟ್ಟಿದ್ದಾರೆ. ಸಿಎಂ ಬಣದ ಏಟಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಬಣ. ಎಷ್ಟು ದಿನ ಬರೀ ಸಿಎಂ ಟೀಮ್ ಇದ್ರ ಬಗ್ಗೆ ಎಲ್ಲ ಕಡೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಮಾಧ್ಯಮದವರ ಮುಂದೆ, ಇವತ್ತು ಸ್ವಾಮೀಜಿಗಳೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಸಿಎಂ ಬಣದ ಏಟಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಬಣ ಕೂಡ. ಈಗಾಗಲೇ ಎರಡು ಟೀಮ್ ಇದೆ, ಸಿಎಂ ಬಣ ಡಿಸಿಎಂ ಬಣ ಅಂತ ಸಾಕಷ್ಟು ಒಂದು ಚರ್ಚೆಗಳು ಹೇಳಿಕೆಗಳು ಎಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ. ಮುಂದಿನ ಸಿಎಂ ಡಿಸಿಎಂ ಅವರು ಆಗ್ಬೇಕು, ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ. ಆದ್ರೆ ಅಂತಿಮವಾಗಿ ಇಲ್ಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ಈ ಹಿಂದೆ ಕೂಡ ಅನೇಕ ಬಾರಿ ಹೈಕಮಾಂಡ್ ಬೆಂಗಳೂರಿಗೆ ಬಂದು ಇದ್ರ ಬಗ್ಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು, ನಾವು ಡಿಸೈಡ್ ಮಾಡ್ತೀವಿ, ನಾವಿದ್ದೀವಿ ಅಲ್ವಾ ಅಂತ. ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಡಿಸಿಎಂ ಡಿ ಕೆ ಶಿ ಬಣ. ಡಿಸಿಎಂ ಹುದ್ದೆ ಕೂಗು ಎಬ್ಬಿಸಿದ್ದ ಸಿಎಂ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಿದ್ದಾರ. ಒಳಗೊಳಗೆ ಸಮುದಾಯವಾರು ಡಿಸಿಎಂ ಸ್ಥಾನ ನೀಡಬೇಕು ಅಂತ ಸಿಎಂ ಬಣ ಒಂದು ಕಡೆ ಹೇಳಿಕೆಯನ್ನ ನೀಡಿತ್ತು. ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಡಿಸಿಎಂ ಬಣ ಕೂಡ ಕಾಯ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಡಿ ಕೆ ಶಿ ಬಣ ಹೇಳ್ತಿದ್ರು. ಡಿ ಕೆ ಶಿಯನ್ನ ಸಿಎಂ ಮಾಡಿ 10 ಜನರನ್ನ ಬೇಕಾದ್ರೂ ಡಿಸಿಎಂ ಮಾಡಿ, ಅದರ ಬೆನ್ನಲ್ಲೇ ಡಿ ಕೆ ಶಿಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವರು. ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ಇವತ್ತು ಸ್ವಾಮೀಜಿ ನೋಡಿದ್ರೆ ಹೇಳ್ಬಿಟ್ಟಿದ್ದಾರೆ. ಸಿಎಂ ಬಣದ ಏಟಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಬಣ. ಎಷ್ಟು ದಿನ ಬರೀ ಸಿಎಂ ಟೀಮ್ ಇದ್ರ ಬಗ್ಗೆ ಎಲ್ಲ ಕಡೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಮಾಧ್ಯಮದವರ ಮುಂದೆ, ಇವತ್ತು ಸ್ವಾಮೀಜಿಗಳೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಸಿಎಂ ಬಣದ ಏಟಿಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಬಣ ಕೂಡ. ಈಗಾಗಲೇ ಎರಡು ಟೀಮ್ ಇದೆ, ಸಿಎಂ ಬಣ ಡಿಸಿಎಂ ಬಣ ಅಂತ ಸಾಕಷ್ಟು ಒಂದು ಚರ್ಚೆಗಳು ಹೇಳಿಕೆಗಳು ಎಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ. ಮುಂದಿನ ಸಿಎಂ ಡಿಸಿಎಂ ಅವರು ಆಗ್ಬೇಕು, ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ. ಆದ್ರೆ ಅಂತಿಮವಾಗಿ ಇಲ್ಲಿ ಡಿಸೈಡ್ ಮಾಡೋದು ಹೈಕಮಾಂಡ್. ಈ ಹಿಂದೆ ಕೂಡ ಅನೇಕ ಬಾರಿ ಹೈಕಮಾಂಡ್ ಬೆಂಗಳೂರಿಗೆ ಬಂದು ಇದ್ರ ಬಗ್ಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು, ನಾವು ಡಿಸೈಡ್ ಮಾಡ್ತೀವಿ, ನಾವಿದ್ದೀವಿ ಅಲ್ವಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.